ಸರ್, ಈಗ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಏನಂತಂದ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿ ಇದೆ, ಸಿಡಿ ಇಟ್ಕೊಂಡು ಎದುರಿಸ್ತಾರೆ ಅನ್ನುವಂತ ಮಾತುಗಳನ್ನ ಹೇಳಿರೋ ಸರ್. ಸಿಡಿ ತೋರಿಸಿ ಹೆದರಿಸಿ ಪಕ್ಷ ಕರೆಯುವ ಪ್ರಯತ್ನ ಮಾಡ್ತಾ ಇದ್ರೆ ಶ್ರೀ ಮೆಂಟಲ್ ಹಾಸ್ಪಿಟಲ್ ಕ್ಯಾಂಡಿಡೇಟ್ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ಅರ್ಥ ಆಯ್ತಾ? ಅವ್ರ ಪಾರ್ಟಿದು ಏನೇನು ಇದೆಯೋ ನನಗೆ ಗೊತ್ತಿಲ್ಲ. ನಾನು ಯಾರು ಹಾಸ್ಪಿಟಲ್ ಗೆ ಮೆಂಟಲ್ ಹಾಸ್ಪಿಟಲ್ ನಿಮಾನ್ಸ ಅಭ್ಯರ್ಥಿಗಳ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ಟೋಲ್ ಇದೆಯಂತೆ ಸರ್, ಟೋಲ್ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಕೈಗೆಲ್ಲ ರಾಜ್ಯ ಸಿಕ್ಕಿದ್ರೆ ಡಿ ಕೆ ಶಿವಕುಮಾರ್ ಟೋಲ್ ಅಂತ ಇನ್ನೊಂದು ಟೋಲ್ ಹಾಕ್ಬಿಡ್ತಾರೆ ಅಂತ ಪರಿಸ್ಥಿತಿ ರಾಜ್ಯಕ್ಕೆ ಬರಬಾರ್ದು, ನಾನು ಬಿಡಲ್ಲ. ಯಾ ಟೋಲ್ ಫಸ್ಟ್ ಮೈಸೂರು ಹೆದ್ದಾರಿ ಟೋಲ್ ಬಗ್ಗೆ ಬಿಟ್ಬಿಡ್ಲಿ, ಸದ್ಯಕ್ಕೆ ಸರ್ವಿಸ್ ರೋಡ್ ಮಾಡೋಕಂತ ಬಿಡ್ಲಿ ಟೋಲ್ ಫಸ್ಟ್, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಸರ್, ನಿನ್ನೆ ಅಲ್ಲಿ ಧ್ರುವನಾರಾಯಣ ಅವರ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತಂದ ಹೇಳಿ ಸಾಕಷ್ಟು ಜನ ಪಟ್ಟಿಡಿದ್ರು ಸರ್, ಏನಾದ್ರು ಚರ್ಚೆ ಇರುತ್ತೆ ನೋಡಿ. ಎಐಸಿಸಿ ಅಧ್ಯಕ್ಷರು ಇದ್ದಾರೆ, ಎಐಸಿಸಿ ಅಧ್ಯಕ್ಷರು ಅವ್ರು ಬಹಳ ಆತ್ಮೀಯರು. ಅವರು ಎಲ್ಲ ಎಷ್ಟೇ ಒತ್ತಡ ಇದ್ರು ಕೂಡ ಎಐಸಿಸಿ ಅವರು ನಮ್ಮ ಜನರಲ್ ಸೆಕ್ರೆಟರಿಗಳೆಲ್ಲ ದೆಹಲಿಯಿಂದ ಬಂದಿದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ, ಏನ್ ತೀರ್ಮಾನ ಮಾಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಏನು ನನ್ನ ಅಭಿಪ್ರಾಯ ಕೊಡಬೇಕು ಪ್ರಾಮಾಣಿಕವಾಗಿ, ಒಬ್ಬ ನಿಷ್ಠೆ ನನಗಂತ ಒಬ್ಬ ಕಾರ್ಯಾಧ್ಯಕ್ಷ ಕಳ್ಕೊಂಡಿದ್ದು ಇಡೀ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಉಂಟಾಗಿದೆ. ಇನ್ನ ನಾವು ಆ ಶಾಕ್ ಇಂದ ಈಚೆ ಬರಕ್ ನಮ್ಗೆ ಆಗಿಲ್ಲ. ಆತನ ಸಂಘಟನೆ ಶಕ್ತಿ, ತಾಳ್ಮೆ, ಸೌಮ್ಯ, ಪ್ರಾಮಾಣಿಕತೆ, ನಿಷ್ಠೆ, ಮತ್ತೊಂದು ಹೆಸರು ದ್ರೋಹ, ಅವನ್ನ ಕಳ್ಕೊಂಡಿದ್ದೀವಿ. ಅದಕ್ಕೇನು ನಾವು ಅದಕ್ಕೆ ಫುಲ್ಫಿಲ್ ಮಾಡ್ಬೇಕು, ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತೀವಿ. ಸರ್, ಈಗ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಏನಂತಂದ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿ ಇದೆ, ಸಿಡಿ ಇಟ್ಕೊಂಡು ಎದುರಿಸ್ತಾರೆ ಅನ್ನುವಂತ ಮಾತುಗಳನ್ನ ಹೇಳಿರೋ. ಸಿಡಿ ತೋರಿಸಿ ಹೆದರಿಸಿ ಪಕ್ಷ ಕರೆಯುವ ಪ್ರಯತ್ನ ಮಾಡ್ತಾ ಇದ್ರೆ ಶ್ರೀ ಮೆಂಟಲ್ ಹಾಸ್ಪಿಟಲ್ ಕ್ಯಾಂಡಿಡೇಟ್ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ಅರ್ಥ ಆಯ್ತಾ? ಅವ್ರ ಪಾರ್ಟಿದು ಏನೇನು ಇದೆಯೋ ನನಗೆ ಗೊತ್ತಿಲ್ಲ. ನಾನು ಯಾರು ಹಾಸ್ಪಿಟಲ್ ಗೆ ಮೆಂಟಲ್ ಹಾಸ್ಪಿಟಲ್ ನಿಮಾನ್ಸ ಅಭ್ಯರ್ಥಿಗಳ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ಟೋಲ್ ಇದೆಯಂತೆ ಸರ್, ಟೋಲ್ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಕೈಗೆಲ್ಲ ರಾಜ್ಯ ಸಿಕ್ಕಿದ್ರೆ ಡಿ ಕೆ ಶಿವಕುಮಾರ್ ಟೋಲ್ ಅಂತ ಇನ್ನೊಂದು ಟೋಲ್ ಹಾಕ್ಬಿಡ್ತಾರೆ ಅಂತ ಪರಿಸ್ಥಿತಿ ರಾಜ್ಯಕ್ಕೆ ಬರಬಾರ್ದು, ನಾನು ಬಿಡಲ್ಲ. ಯಾ ಟೋಲ್ ಫಸ್ಟ್ ಮೈಸೂರು ಹೆದ್ದಾರಿ ಟೋಲ್ ಬಗ್ಗೆ ಬಿಟ್ಬಿಡ್ಲಿ, ಸದ್ಯಕ್ಕೆ ಸರ್ವಿಸ್ ರೋಡ್ ಮಾಡೋಕಂತ ಬಿಡ್ಲಿ ಟೋಲ್ ಫಸ್ಟ್, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಸರ್, ನಿನ್ನೆ ಅಲ್ಲಿ ಧ್ರುವನಾರಾಯಣ ಅವರ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತಂದ ಹೇಳಿ ಸಾಕಷ್ಟು ಜನ ಪಟ್ಟಿಡಿದ್ರು ಸರ್, ಏನಾದ್ರು ಚರ್ಚೆ ಇರುತ್ತೆ ಸರ್? ನೋಡಿ, ಎಐಸಿಸಿ ಅಧ್ಯಕ್ಷರು ಇದ್ದಾರೆ, ಎಐಸಿಸಿ ಅಧ್ಯಕ್ಷರು ಅವ್ರು ಬಹಳ ಆತ್ಮೀಯರು. ಅವರು ಎಲ್ಲ ಎಷ್ಟೇ ಒತ್ತಡ ಇದ್ರು ಕೂಡ ಎಐಸಿಸಿ ಅವರು ನಮ್ಮ ಜನರಲ್ ಸೆಕ್ರೆಟರಿಗಳೆಲ್ಲ ದೆಹಲಿಯಿಂದ ಬಂದಿದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ, ಏನ್ ತೀರ್ಮಾನ ಮಾಡ್ಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಏನು ನನ್ನ ಅಭಿಪ್ರಾಯ ಕೊಡಬೇಕು ಪ್ರಾಮಾಣಿಕವಾಗಿ, ಒಬ್ಬ ನಿಷ್ಠೆ ನನಗಂತ ಒಬ್ಬ ಕಾರ್ಯಾಧ್ಯಕ್ಷ ಕಳ್ಕೊಂಡಿದ್ದು ಇಡೀ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಉಂಟಾಗಿದೆ. ಇನ್ನ ನಾವು ಆ ಶಾಕ್ ಇಂದ ಈಚೆ ಬರಕ್ ನಮ್ಗೆ ಆಗಿಲ್ಲ. ಆತನ ಸಂಘಟನೆ ಶಕ್ತಿ, ತಾಳ್ಮೆ, ಸೌಮ್ಯ, ಪ್ರಾಮಾಣಿಕತೆ, ನಿಷ್ಠೆ, ಮತ್ತೊಂದು ಹೆಸರು ದ್ರೋಹ, ಅವನ್ನ ಕಳ್ಕೊಂಡಿದ್ದೀವಿ. ಅದಕ್ಕೇನು ನಾವು ಅದಕ್ಕೆ ಫುಲ್ಫಿಲ್ ಮಾಡ್ಬೇಕು ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತೀವಿ.